ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಪೆಟ್ಸ್ ಲ್ಯಾಂಡ್ ಆಫ್ ಕರ್ನಾಟಕ. ಫ್ರೆಂಡ್ಸ್, ಇವತ್ತಿಂದು ವೀಡಿಯೋ ಬಂದುಬಿಟ್ಟು ಜಸ್ಟ್ ಹಾಗೆ ತುಂಬ ಖುಷಿಯಾಯಿತು. ಬೆಳಬೆಳಗ್ಗೆ ಬಂದು ನೋಡಿ, ಪಕ್ಷಿಗಳೆಲ್ಲ ಇನ್ನೇನು ಹಾರಾಡ್ತಾ ಇದ್ವು. ಇವೆಲ್ಲ ಮರಿಗಳು, ಇವನ್ನೆಲ್ಲ ಫುಡ್ ಹಾಕೋಣ ಅಂತಂದೇಳಿ ಬಂದೆ. ಅವಕ್ಕೆಲ್ಲ ನೀರು ಫೀಡ್ರೆಲ್ಲ ಚೇಂಜ್ ಮಾಡಿದೆ, ಅವಕ್ಕೂ ನೀರಿಂದ ಎಲ್ಲ ಕೆಳಗೆ ಬಿದ್ದಿತ್ತು ಪಕ್ಷಿಗಳ್ದು ಎಲ್ಲ. ನೀರೆಲ್ಲ ಹಾಕಿದೆ, ನೋಡ್ಬೋದು, ನೀರು ಹಾಕಿ ವಿಂಬರೆಲ್ಲ ಹಾಕಿ ಇಟ್ಟೆ. ಫೀಡ್ ಇನ್ನೇ ನೆನೆನೇ ಹಾಕಿದ್ದೆ, ತುಂಬಿದೆ. ನೀರೊಂದು ಖಾಲಿಯಾಗಿತ್ತು ಅಷ್ಟೇ. ಹಾಗಾಗಿ ಇನ್ನು ನನ್ನ ಎಲ್ಲ ಮರಿಗಳು ಮತ್ತು ಒಂದು ಮೇಲ್ ಅಡಲ್ಟು ಇಲ್ಲಿ ಈ ಕಡೆ ಬಂದಿದೆಯಲ್ಲ ಸೈಡು ಫೀಡ್ ಹತ್ರ, ಅದು ಮೇಲ್ ಅಡಲ್ಟ್ ಓಡಾಡ್ತಾ ಇರೋದು. ಇನ್ನು ಮಿಕ್ಕಿದೆಲ್ಲವೂ ಕೂಡ ಮರಿಗಳು. ಇನ್ನು ವೈಟ್ ಕಲರ್ ಈ ಕಡೆ ಏನು ಕಾಣಿಸ್ತಿದೆಯಾ ಬ್ಯಾಕ್ ಸೈಡಿಂದ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಚ್ಚಾಡ್ತ ಇದ್ದಾರಂತಲ್ಲ, ಅದು ಸೆಮಿ ಅಡಲ್ಟು. ಅದು ಕೂಡ ಮೇಲ್ ಅಲ್ಲ, ಫೀಮೇಲು, ಸೆಮಿ ಅಡಲ್ಟ್ ಬಂದುಬಿಟ್ಟು. ಹಾಗೆ ನಮ್ಮ ಎಲ್ಲ ಪಕ್ಷಿಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಇವು ಜೋಕಾಲಿ ಎಲ್ಲ ಮಕ್ಕಳೆ ಆಗಿದ್ದಾವೆ. ಪಕ್ಷಿಗಳು ಅದ್ರ ಮೇಲೆ ಕುತ್ಕೊಳಕ್ಕೆ ಹೋದ ತಕ್ಷಣ ಅದೆಲ್ಲ ಉಲ್ಟಾ ಆಗ್ತಿದೆ, ಏನಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಕೋಳಿಗಳು ಕಾಣಿಸ್ತಿಲ್ಲ, ಕೋಳಿಗಳನ್ನ ತೋರಿಸ್ಬಿಡ್ತೀನಿ ನೋಡಿ. ಹೊರಗಡೆ ನೋಡಿ, ಇಲ್ಲೇ ಆಡ್ತಾ ಇದ್ದಾವೆ. ಒಂದಿದೆ ಕಡಕ್ನಾಥ್. ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಯಾವ ಕಡೆ ಹೋಗಿದ್ದಾವೆ ಹೊರಗಡೆ? ಅಲ್ಲಿ ನೋಡಿ, ಅಲ್ಲಿ ಹೊರಗಡೆ ಒಂದು ಹೋಗ್ಲಿಕ್ಕೆ ಹೋಗ್ತಾ ಇದೆ ಗಿರಿರಾಜ ದೊಡ್ಡದು. ಇನ್ನೊಂದು ಗಿರಿರಾಜ ಬರುತ್ತೆ ಇದು ವಾಪಸ್, ನಾವು ಹಿಂಗೆ ನೋಡಿದ ತಕ್ಷಣ. ಇನ್ನೊಂದು ಗಿರಿರಾಜ ಎಲ್ಲಿದೆ ಅಂತ ತೋರಿಸ್ತೀನಿ. ನಾನು ಇನ್ನೊಂದನ್ನು ಹುಡ್ಕೊಂಡು ಹೊರಗಡೆ ಹೋಗಿದ್ದೀನಿ. ಇದು ನೋಡಿರಿ, ಇದು ಅಲ್ಲೇ ಒಳಗಡೆ ಬಂದುಬಿಟ್ಟಿದೆ. ಮೊದಲು ಮೂರು ಒಟ್ಟಿಗೆ ಇರ್ತಿದ್ವು, ಇವಾಗೆಲ್ಲ ಬೇರೆ ಬೇರೆ ಸಪ್ರೇಟಾಗಿ ಓಡಾಡ್ತಾ ಇದ್ದಾವೆ. ಇಷ್ಟು ದಿವಸಕ್ಕಿಂತ ಇಷ್ಟು ದಿವಸ ಭಯ ಇರೋದಲ್ಲ, ಹಾಗಾಗಿ ಮೂರು ಕೂಡ ಒಟ್ಟೊಟ್ಟಿಗೆ ಓಡಾಡ್ತಿದ್ವು. ಇವಾಗೆಲ್ಲ ಒಂದೊಂದು ಯಾವ್ಯಾವ ದಿಕ್ಕಿಗೆ ಬೇಕೋ ಅದು ಆ ದಿಕ್ಕಿಗೆ ಹೋಗುತ್ತೆ ನೋಡಿರಿ. ಅಲ್ಲಿ ಹೋಗಿದ್ದಾವೆ, ಎಲ್ಲ ಕೆದರ್ತಾ ಇದ್ದಾವೆ. ನಾನೆಲ್ಲ ತುಂಬಿಟ್ಟಿರೋದು ಚೀಲದಲ್ಲಿ, ಗಲೀಜ್ನೆಲ್ಲ ಕೆದರಿ ಕೆದರಿ ತಿನ್ಲಿಕ್ಕೆ ನೋಡ್ತಿದ್ದಾವೆ. ಹೊರಗಡೆ ಹೋಗೋಕ್ಕೆ ಭಾರಿ ಇಷ್ಟಪಡ್ತವೆ, ಬಟ್ ನಾನು ಬಿಡ್ತಾ ಇಲ್ಲ ಅಷ್ಟೇ. ಇನ್ನು ನೋಡ್ಬೋದು ನೀವು, ಇದು ಎಮ್ ಸೆಂಡೆಲ್ಲ ಇದ್ದಾವೆ. ಹಾಂ ಹಾಂ ಹಾಂ, ಮಲ್ಕೊಂಡು ಇವಾಗ ಇದಕ್ಕಿಂತ ನೀವು ಎಮ್ ಸೆಂಟಲ್ಲಿ ನೋಡಬೇಕು. ಆಮೇಲೆ ಗುಂಡಿ ತೊಡ್ಕೊಂಡು ಸೆಂಟ್ರಲ್ಲಿ ಮಲ್ಕೊಂಬಿಡ್ತಾವೆ. ಅಷ್ಟು ಸೇರಿಸಿ ಅವಕ್ಕೆ ಗಲೀಜಲ್ಲಿ ಉಳ್ದಾಡೋದು ಅಂದರೆ ಏನೋ ಒಂಥರ ಚಂದ. ಇನ್ನು ಇವುಗಳ್ದು ಬಿಡೋಣ, ಇವು ಮೇಯ್ತಾ ಇರ್ತವೆ. ಹೋಗೋಣ ಪಕ್ಷಿಗಳ ಹತ್ರ. ಓಹೋ, ಕರೆಂಟ್ ಹೋಯಿತು. ಇಲ್ಲ ಫ್ರೆಂಡ್ಸ್, ಕರೆಂಟ್ ಹೋಗಿಲ್ಲ. ಬಂತು. ಅದು ವೈರ್ ಸ್ವಲ್ಪ ಲೂಸ್ ಇದೆ, ಒಂದೊಂದು ಟೈಮ್ ಆ ರೀತಿ ಆಗುತ್ತೆ. ನಾನು ಕರೆಂಟ್ ಹೋಯಿತು ಅಂದ್ಕೊಂಡೆ, ಇದೇನು ವೀಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಹೋಯ್ತಲ್ಲ ಅಂತ. ಇನ್ನು ನಮ್ಮ ಬಡ್ಜಿಗಳು ಸಿಂದು ಎಲ್ಲ ನೋಡಿದ್ರಿ, ಎಲ್ಲ ಬಡ್ಜಿಸ್ ಚೆನ್ನಾಗಿದ್ದಾವೆ, ಇನ್ನೇನೆಲ್ಲ ಇದ್ದಾವೆ. ಮತ್ತು ನಮ್ಮ ಫ್ರೆಂಡ್ ಒಬ್ಬ ಕೇಳಿದ್ದ, ನನಗೆಲ್ಲ ಬಡ್ಜಿಸ್ ಬೇಕು, ಸ್ವಲ್ಪ ಕೊಡ್ತೀಯಾ ಅಂತ ಹೇಳಿ. ಹಾಂ, ಕೊಡ್ತೀನಿ ಅಂತಂದು ಹೇಳಿದ್ದೀನಿ. ನೋಡೋಣ ಅವ್ನು ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಅವ್ನು ಬಂದಾಗ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಕೊಡಬೇಕಾದ್ರೆ ಅದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಇದ್ದರೆ ಖಂಡಿತ ನಾನು ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಮೇನ್ ನಾನು ತೋರಿಸ್ಬೇಕಾದಂಥದ್ದು ನಿಮಗೂ ಬಹಳ ಅಂದರೆ ಭಾಳ ಆಶ್ಚರ್ಯ ಏನಾಗುತ್ತೆ, ಖುಷಿನೂ ಆಗುತ್ತೆ. ನಾನು ಇದ್ರ ಒಳಗಡೆ ನೋಡಿರಿ, ಇಲ್ಲೊಂದು ಪಕ್ಷಿ ಇದೆ, ಸೈಲೆಂಟಾಗಿ ಬಂದು ಕುತ್ಕೊಂಡ್ಬಿಟ್ಟಿದೆ. ನಾನೇ ಸಡನ್ನಾಗಿ ಏನು ಇದು ಫೀಮೇಲ್ ಹೊರಗಡೆ ಬಂತು ಅಂದ್ಕೊಂಡೆ, ದೊಡ್ಡದು ಅಲ್ಲ ಮರಿ, ಅದು ಮರಿ ಏನೂ ಅದು ಹೊರಗಡೆ ಬಂದಿದೆ. ಇದ್ರ ಒಳಗಡೆ ಒಂದು ಫೀಮೇಲ್ ಇದೆ, ಗ್ರೀನ್ ಕಲರ್ದು ಅಂತ ಹೇಳಿದ್ದೆ ನಿಮಗೆ, ತೋರಿಸಿದ್ದೆ. ಇವತ್ತು ನೋಡಿ ಏನು ವಿಶೇಷತೆ ಇದೆ ಇದರಲ್ಲಿ ಅಂತಂದು. ಕಾಣಿಸುತ್ತೋ ಇಲ್ಲೋ ಹೀಗೇನೆ ನೋಡಿ, ಒಂದು ಸರಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ಸೈಡಿಂದ ತೋರಿಸ್ತೀನಿ ನೋಡಿ ನೀವು. ಏನು ಮೊಟ್ಟೆ ಇಟ್ಟಿತ್ತು, ಮೊಟ್ಟೆಯಿಂದ ಏನಾಗಿದೆ ಇವಾಗ ಅಂತಂದು ನೋಡಿದ್ರ ಫ್ರೆಂಡ್ಸ್, ಮರಿ ತೆಗ್ದಿದ್ದಾವೆ. ಆಲ್ರೆಡಿ ಮೂರು ದಿವಸ ಆಗಿದೆ ಮರಿ ತೆಗ್ದು, ಇನ್ನೂ ಒಂದು ಮೊಟ್ಟೆ ಹಿಂದೆಗಡೆ ಇದೆ. ಎರಡೋ ಮೂರೋ ಮರಿ ಹೊರಗಡೆ ಬಂದಿದ್ದಾವೆ. ಭಾಳ ಅಂದರೆ ಭಾಳ ಖುಷಿ ಆಯಿತು ನನಗಂತೂ, ಯಾಕಂದರೆ ನಾನು ಆಲ್ರೆಡಿ ನಿನ್ನೆ ಇದನ್ನು ತೆಗ್ದು ಹೊರಗಡೆ ನೋಡೋಣ ಇದು ಮರಿ ಹಾಕಿ ತೆಗಿತಾ ಇದೆಯೋ ಇಲ್ಲವೋ, ಸುಮ್ಮನೆ ಕೂತ್ಕೊಂಡಿದೆಯೋ ಏನು ಎತ್ತ ಅಂತಂದು ನೋಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೆ. ಅಷ್ಟೊತ್ತಿಗೆ ನಾನು ಬಂದು ಬೆಳಗ್ಗೆ ಚೆಕ್ ಮಾಡಿದೆ, ಆಲ್ರೆಡಿ ಮರಿ ಬಂದಿತ್ತು. ಆಲ್ರೆಡಿ ನಿನ್ನೆನೇ ಒಂದು ಮರಿ ಬಂದಿದೆ ಅನ್ನೋ ವಿಚಾರ ನನಗೂ ತಿಳಿದು ಬಂತು. ತುಂಬ ಖುಷಿಯಾಯಿತು, ಭಾಳ ಅಂದರೆ ಭಾಳನೇ ಖುಷಿಯಾಯಿತು, ತುಂಬ ಅನ್ನೋದಕ್ಕಿಂತ. ಯಾಕಂದರೆ ಇವತ್ತಿಗೆ 20 ದಿವಸ ಆಯಿತು, ಅದು ಅಲ್ಲೇ ಕೂತಿದೆ, ಹೊರಗಡೆ ಬರ್ತಾನೇ ಇಲ್ಲ ಈ ಪಕ್ಷಿ ಬಂದುಬಿಟ್ಟು. ಎರಡೋ ಮೂರೋ ಮರಿ ತೆಗ್ದಿದೆ. ಇನ್ನು ಕಾಲ ಹತ್ರ ಒಂದು ನೋಡ್ಬೋದು, ಅಲ್ಲೊಂದು ಮರಿ ಕೂತಿರೋದು ಕಾಣುತ್ತೆ. ಹಿಂದೆಗಡೆ ಇನ್ನೂ ಒಂದು ಮೊಟ್ಟೆ ಇದೆ, ಒಂದೊಂದು ಮೊಟ್ಟೆ ಹಾಳಾಗಿರ್ಬೋದು, ಚೆನ್ನಾಗೂ ಇರ್ಬೋದು. ಅದು ಯಾಕಂದರೆ ಎದ್ದು ಬಂದರೆ ನಾನು ಚೆಕ್ ಮಾಡ್ಬೋದು, ನಾವೇ ಅದನ್ನು ಡಿಸ್ಟರ್ಬ್ ಮಾಡಿಬಿಟ್ಟು ಚೆಕ್ ಮಾಡಲಿಕ್ಕಾಗಲ್ಲ. ಇರಲಿ, ಅದಾಗೆ ಇರಲಿ, ಎಷ್ಟು ದಿವಸ ಇರುತ್ತೋ ನೋಡ್ತೀನಿ. ಇನ್ನು ಏನು ಮರಿಗಳು ಫುಲ್ ದೊಡ್ಡವಾಗೋ ತನಕ ಬರೋದೇ ಇಲ್ಲೋ ಏನು ಅಂತ. ಇದಕ್ಕೆ ಜಾಗ ಅಂತೂ ತುಂಬ 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 ಅಂದರೆ ಹಿಡಿಸ್ಬಿಟ್ಟಿದೆ. ಈ ಕೆಜಿ ಏನು ನಾನು ಬಾಕ್ಸ್ ಬ್ರೀಡಿಂಗ್ ಬಾಕ್ಸ್ ಸೆಟ್ ಮಾಡಿದ್ದೀನಲ್ಲ, ಮೊದಲೆಲ್ಲ ಇಲ್ಲಿ ಮಡಿಕೆ ಸೆಟ್ ಮಾಡ್ತಿದ್ನಲ್ಲ, ಮಡಿಕೆ ಒಳಗಡೆ ಹೋಗೋದು ಯಾಕಂದರೆ ಜಾಗ ಇರ್ತಿರಲಿಲ್ಲ. ಅದಕ್ಕೆ ಈ ಮೇಲ್ ಪಕ್ಷಿನೂ ಹೋಗೋದು, ಫೀಮೇಲ್ ಕೂಡ ಹೋಗೋದು, ಎರಡು ಹೋಗೋವು, ಹೊರಗಡೆ ವಾಪಸ್ ಬರೋದು.
ಅಷ್ಟು ಇದು ಮಾಡೋದು. ಬಟ್ ಇವಾಗಂತೂ ಫೀಮೇಲು ಕೂಡ ಅಲ್ಲೇ ಇದ್ದಾಗಲೂ ಮೇಲ್ ಒಂದೊಂದು ಟೈಮ್ ಹೋಗುತ್ತೆ, ನಿಮ್ಗೆ ಗೊತ್ತಿಲ್ಲ. ಫೀಮೇಲ್ ಇದ್ರೂ ಕೂಡ ಮೇಲ್ ಒಂದೊಂದು ಟೈಮ್ ಅಲ್ಲೇ ಹೋಗುತ್ತೆ, ಈ ಕಡೆಯಿಂದ ಹಿಂಗೆ ತೋರ್ಸೋಕೆ ಕಾಣೋದೇ ಇಲ್ಲ ಈ ಕಡೆಯಿಂದನೇ. ಸಾಕು, ಇದನ್ನು ಇದು ಮಾಡ್ತೀನಿ, ನೋಡ್ಬೋದು ನೀವು ಮರಿಗಳು ಕೂಗೋದು ಮೆಲ್ಲಕ್ಕೆ ಸೌಂಡ್ ಕೇಳುತ್ತೆ. ಅದು ಬಚ್ಚಿಡ್ಕೊಂಬಿಟ್ಟಿದೆ ಅಮ್ಮನ ಕೆಳಗಡೆ ಹೋಗಿ, ಅದ್ರ ಅಮ್ಮನ ಕೆಳಗೆ. ಇದೆಲ್ಲ ಒಂಥರ ಹೊರಗಡೆ ಬರದೇ ಎಷ್ಟೋ ದಿವಸದಿಂದ ಅದು ಹೇಗಾಗಿದೆ ನೋಡಿ. ನಮ್ಮ ಫೀಮೇಲು ನೋಡೋಕ್ಕೆ ಒಂಥರ ಏನೋ ಇದ್ರಲ್ಲಿ ಕಂಡಂಗೆ ಕಾಣ್ತಿದೆ. ನೋಡೋಣ, ಚೆನ್ನಾಗಿ ಇದ್ದರೆ ಸಾಕು ನಮಗೆ ಮರಿಗಳು. ಓ ಓ ಓ ಓ, ಇವಾಗ ಕೂಗ್ತಾಯಿದೆ, ಇವಾಗ ಕೂಗ್ತಾಯಿದೆ. ಬಾಕ್ಸ್ ಹಾಕ್ಬೇಕಾದ್ರೆ ಓಪನ್ ಇದ್ದಾಗ ಕೂಗಲಿಲ್ಲ. ಇನ್ನು ನಮ್ಮ ಮೇಲ್ ಇದಾರಲ್ಲ, ಅದಕ್ಕಂತೂ ಭಾಳ ಅಂದರೆ ಭಾಳ ಅಪ್ಸೆಟ್ ಆಗಿದೆ. ಅದು ಯಾವಾಗಲೂ ಕೂಡ ಬ್ರೀಡಿಂಗಿಗೆ ಮರಿ ಇತ್ತಾಗಲೂ ಕೂಡ ಮೊಟ್ಟೆ ಇಟ್ಟಾಗಲೂ ಕೂಡ ಬ್ರೀಡಿಂಗಿಗೆ ಎಳಿತಿತ್ತು. ಮೊನ್ನೆ ಮೊಟ್ಟೆ ಇಟ್ಟ ಮೇಲಿಂದನೂ ಕೂಡ ಒಂದು ಎರಡು ಮೂರು ಸರಿ ಬ್ರೀಡಿಂಗಿಗೆ ಎಳಿತು. ಅದು ಫುಲ್ ಮೊಟ್ಟೆ ಇಟ್ಟಾಗಲಿಂದ ಹೊರಗಡೆ ಬಂದೇ ಇಲ್ಲ, ಈ ಮೇಟಿಂಗಿಗೆ ಎಳಿಯೋದು. ಇದಕ್ಕೆ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿದೆ ಇವಾಗ ಯಾರ ಜೊತೆ ಇಲ್ಲದಕ್ಕೆ. ನಾನು ಮೊನ್ನೆ ಒಂದು ಜೊತೆ ಇನ್ನೊಂದು ಜೊತೆ ತರಾನ ಅಂತ ಹೋದೆ, ಬಟ್ ಪಕ್ಷಿಗಳು ಸುಮ್ಮನೆ ಜಾಸ್ತಿ ಆಗ್ತವೆ ಅಂದ್ಕೊಂಡೆ. ಮತ್ತು ಇಲ್ಲ ತರಾನ ಅನ್ನೋ ಒಂದು ಮನಸ್ಸಿರುತ್ತೆ, ಬಟ್ ಮೇಂಟೆನೆನ್ಸು ಸ್ವಲ್ಪ ಕಷ್ಟ ಆಗ್ಬೋದೇನೋ ಅನ್ನೋ ಒಂದು ವಿಚಾರಕ್ಕೆ ಸುಮ್ಮನೆ ಆಗ್ತೀನಿ. ಯಾಕಂದರೆ ನಾನು ಒಂದೊಂದು ಟೈಮು ಸಡನ್ನಾಗೆ ಎರಡೆರಡು ಮೂರು ದಿವಸಗಟ್ಟಲೆ ಬರೋಲ್ಲ ಪಕ್ಷಿಗಳ ಹತ್ರ. ಅವಕ್ಕೆ ಫೀಡ್ ಹಾಕಿರ್ತೀನಿ, ನೀರು ಹಾಕಿರ್ತೀನಿ, ಬರೋದು ಒಂಚೂರು ನೀರು ಚೇಂಜ್ ಮಾಡಿಬಿಟ್ಟು ಮತ್ತೆ ಓಡೋಗೋದು, ಆ ಥರ ಮಾಡ್ತೀನಿ ಟೈಮ್ ಇಲ್ಲದೆ ಇದ್ದಾಗ. ಇವಾಗಲೂ ಅಷ್ಟೇ, ಮೂರು ದಿವಸದಿಂದ ಬರೇ ಮೂರು ದಿವಸದಲ್ಲಿ ಒಂದೇ ಒಂದು ದಿವಸ ಬಂದೆ ಸೆಂಟ್ರಿಗೆ, ಮರಿಗಳಿಗೆಲ್ಲ ನೀರು ಹಾಕಿದೆ, ಇದಕ್ಕೆಲ್ಲ ನೀರು ಹಾಕಿ ಫೀಡಾಗಿ ಓಡೋಗ್ಬಿಟ್ಟೆ. ಹಾಗೆ ಒಂದೊಂದು ಟೈಮ್ ತುಂಬ ಕಷ್ಟ ಆಗುತ್ತೆ. ಇನ್ನು ಮರಿಗಳನ್ನೂ ಅಷ್ಟೇ, ಸುಮ್ಮ ಜಸ್ಟ್ ಹಿಂಗೆ ನೋಡಿದೆ ಬಾಕ್ಸ್ ಒಳಗಡೆ, ಮರಿ ತೆಗ್ದಿತ್ತು ಓಡೋದೆ ವಾಪಸ್ಸು, ಟೈಮ್ ಇಲ್ಲದೆ ಇದ್ದಾಗ ಅಷ್ಟೇ. ಇನ್ನು ಕೋಳಿಗಳನ್ನಂತೂ ನಾ ಮೂರು ದಿವಸದಿಂದ ಹೊರಗೆ ಬಿಟ್ಟಿರಲಿಲ್ಲ, ಇವತ್ತೇ ಹೊರಗೆ ಬಿಟ್ಟಿರೋದು, ನಾಲ್ಕನೇ ದಿವಸನೇ ನಾನು. ಹಾಗಾಗಿ ಕೋಳಿಗಳು ಇವತ್ತು ಒಳಗಡೆ ಬರೋ ಮಾತಿಲ್ಲ, ಅವು ಅಷ್ಟೊತ್ತು ಆಟಾಡ್ತವೆ ಅನಿಸುತ್ತೆ. ಇವತ್ತು ನಾನು ಹತ್ತು ಗಂಟೆಗೆ ಬಂದಿದ್ದು ಮಾಡಿರೋದು, ಏನೋ ಗೊತ್ತಿಲ್ಲ, ಭಾಳ ಇದಾಯಿತು, ಲೇಟಾಯಿತು. ಮತ್ತು ಇವತ್ತು ಅದೇ ನಾನು ಆ ಪಕ್ಷಿಗಳನ್ನೆಲ್ಲ ನಾನು ಜಸ್ಟ್ ನೀರು ತುಂಬಿಸಿ ಇದು ಮಾಡಿದ್ದು. ಅವು ಆಲ್ರೆಡಿ ನಿನ್ನೆ ನೋಡಿದ್ದು, ನಾವು ನಿನ್ನೆ ವೀಡಿಯೋ ಅಪ್ಡೇಟ್ ಮಾಡೋಣ ಅಂದ್ಕೊಂಡೆ, ನಿಮಗೆಲ್ಲ ಸಂತೋಷದ ವಿಚಾರ ಹಂಚ್ಕೊಳ್ಳೋಣ ಅಂತಂದೇಳ್ಬಿಟ್ಟು. ಬಟ್ ಏನು ಮಾಡ್ತೀರಾ, ಆಗಲಿಲ್ಲ, ಯಾಕಂದರೆ ಟೈಮ್ ಇಲ್ಲ, ಅದೇ ಹೇಳಿದ್ನಲ್ಲ. ಇನ್ನು ಇವತ್ತು ಫುಲ್ ಟೈಮ್ ಇದೆ ನನ್ನ ಹತ್ರ, ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಮತ್ತೆ ವೀಡಿಯೋ ಕೇಜ್ ಅದು ಮರಿಗಳ್ದ ಬಡ್ಜಿಸಿ ಮರಿಗಳ್ದ ಮತ್ತೆ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೀವೆಲ್ಲ ನೋಡ್ಬೋದು. ಮತ್ತು ನಮ್ಮ ಲಾಸ್ಟ್ ಟೈಮ್ ಒಬ್ಬರು ಲಿಖಿತ್ ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿದರು, ಒಬ್ಬರು ರೂಮಿನ ಲುಕ್ ಚೇಂಜ್ ಮಾಡಿದರು ಅಂತಂದು. ಯಾವ ರೀತಿ ಚೇಂಜ್ ಮಾಡೋಣ ಅಂತ ನನಗಂತೂ ಒಂದು ಚೂರು ಐಡಿಯಾಗೆ ಬರ್ತಾ ಇಲ್ಲ, ದಯವಿಟ್ಟು ನೀವೇ ಒಂದು ಸ್ವಲ್ಪ ನನಗೆ ಐಡಿಯಾ ಕೊಡಬೇಕು. ಅಥವಾ ಲಿಖಿತ್ ಅವರು ಹೇಳಿದರು ಚೆನ್ನಾಗಿ, ನಾವು ಇದು ಮಾಡ್ತೀವಿ ನೋಡಿ, ಆದಷ್ಟು ನೀವು ಯಾವ ರೀತಿ ಹೇಳ್ತಿರೋ ಅದೇ ರೀತಿ ನಾನು ಇದು ಮಾಡ್ತೇನೆ. ದಯವಿಟ್ಟು ತಿಳಿಸಿ, ನೀವು ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನಾನು ನೀವು ಸಬ್ಸ್ಕ್ರೈಬ್ ಆಗಿಬಿಟ್ಟೆ ತಿಳಿಸಿ ಅದೇ ರೀತಿ ಇದು ಮಾಡಿ ತಿಳಿಸಿ ಅಂತಂದು ಏನು ಹೇಳಲ್ಲ. ಜಸ್ಟ್ ನನ್ನ ವ್ಯೂವರ್ಸ್ ಕೂಡ ನೀವು ತಿಳಿಸಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನಗೆ ಏನೇನು ಚೇಂಜಸ್ ಮಾಡಲಿ ಅಂತಂದೆಲ್ಲ ತಿಳಿಸಿರಿ. ಇಲ್ಲಿ ಕೋಳಿಗೆ